ಸೊ ಹಲೋ ಗೈಸ್, ಐ ಥಿಂಕ್ ಎವ್ರಿ ಬಾಡಿ ಇಸ್ ಡೂಯಿಂಗ್ ಗ್ರೇಟ್. ಆಯ್ತಾ, ಇವತ್ತು ನಾನು ಆಕ್ಚುಲಿ ಬೆಸ್ಟ್ ಬಿಗಿನರ್ ಆನಿಮೆನ ಹೇಳಕ್ ಬಂದೀನಿ. ಸೊ ಈ ರೆಕಮೆಂಡೇಶನ್ ನನಗೆ ಕೊಟ್ಟರು ಬಂದ್ಬಿಟ್ಟು ಆನಿಮೆ ಕನ್ನಡಿಗ ಅಂತ. ಸೊ ಅವ್ರ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ ಅವ್ರ ಚಾನಲ್, ಹೋಗಿ ಚೆಕ್ಔಟ್ ಮಾಡ್ರಪ್ಪ, ಓಕೆನಾ. ಸೊ ಫಸ್ಟ್ ಆನಿಮೆ ಬಂದ್ಬಿಟ್ಟು ಅಟ್ಯಾಕ್ ಆನ್ ಟೈಟನ್ಸ್. ಸೊ ಅಟ್ಯಾಕ್ ಆನ್ ಟೈಟನ್ಸ್ ಬಂದ್ಬಿಟ್ಟು ಎಂತ ಆನಿಮೆ ಅಂದ್ರೆ, ಸೊ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಹೊರಗಡೆ ಒಂದು ಜಗತ್ತಿದೆ ಅಂತ ಯಾರಿಗೂ ಗೊತ್ತೇ ಇರಲ್ಲ. ಆಯ್ತಾ, ಒಂದು ಗೋಡೆ ಒಳಗಡೆ ಒಂದಿಷ್ಟು ಜನ ಇರುತ್ತೆ, ಒಂದು ಕಿಂಗ್ಡಮ್ ಇರುತ್ತೆ. ಅವ್ರಿಗೆ ಹೊರಗಡೆ ಜಗತ್ತಿದೆ ಅಂತ ಗೊತ್ತಿಲ್ಲ, ಹೊರಗಡೆ ಬರೀ ಟೈಟನ್ಸ್ ಅಂದ್ರೆ ಮ್ಯಾನ್ ಈಟಿಂಗ್ ಮಾನ್ಸ್ಟರ್ಸ್ ಇರ್ತಾರೆ ಅಂತ ಅನ್ಕೊಂಡಿರ್ತಾರೆ, ರಾಕ್ಷಸರು ದೊಡ್ಡ ದೊಡ್ಡವರು ಅಂತ. ಬಟ್ ಅವರು ಹ್ಯೂಮನ್ಸ್ ಆಗಿರ್ತಾರೆ ಒಂದು ಜಮಾನದಲ್ಲಿ, ಆಮೇಲೆ ಟೈಟನ್ಸ್ ಆಗ್ತಾರೆ ಅಂತ ಅದು ನೀವು ಓಡಿ ಗೊತ್ತಾಗುತ್ತೆ ಏಂತಕ್ಕೆ ಅಂತ. ಸೊ ಅವರು ಈ ತರ ಗೋಡೆ ಒಳಗೆ ಇದ್ದಾಗ ಹೊರಗಡೆಯಿಂದ ಒಂದು ಟೈಟನ್ ಒಳಗಡೆ ಹೊಡ್ಕೊಂಡ್ ಬರುತ್ತೆ, ಅವಾಗ ನಮ್ ಹೀರೋ ಮುಂದೆ ಅವ್ರ ಅಮ್ಮನ್ ತಿನ್ಬಿಡುತ್ತೆ, ಅವ್ನು ಡಿಸೈಡ್ ಮಾಡ್ತಾನೆ ನಾನು ಎಲ್ಲಾ ಟೈಟನ್ಸ್ ಸಾಯಿಸ್ತೀನಿ ಅಂತ. ಸೊ ಮುಂದೆ ಏನಾಗುತ್ತೆ ಅಂತ ನೀವಾಗ ನೋಡಿ, ಚಿಂದಿದೆ ಮಾತ್ರ ಒಂಥರ ಆನಿಮೆ KGF ತರ ಆಯ್ತಪ್ಪ. ಆಯ್ತಾ, ನೀವು ಟ್ರೈ ಮಾಡಬಹುದು. ಸೆಕೆಂಡ್ ಇಸ್ ಡೀಮನ್ ಸ್ಲೇಯರ್. ಡೀಮನ್ ಸ್ಲೇಯರ್ ಇಸ್ ಆನಿಮೆ ಅಬೌಟ್ ಡೀಮನ್ಸ್ ಅಂಡ್ ಹ್ಯೂಮನ್ಸ್. ಸೊ ಏನಂದ್ರೆ ಒಂದು ಡೀಮನ್ ಕಾರ್ಪೊರೇಷನ್ ಅಂತ ಇರುತ್ತೆ, ಆಯ್ತಾ, ಅಲ್ಲಿ ಅವರು ಡೀಮನ್ಸ್ ನ ಸಾಯಿಸ್ತಿರ್ತಾರೆ. ನಮ್ಮ ಹೀರೋ ಹೆಸರು ತಾಂಜಿರೋ ಅಂತ, ಅವನ್ ಬಂದ್ಬಿಟ್ಟು ನಾರ್ಮಲ್ ಆಗಿ ಚಾರ್ಕೋಲ್ ಮಾಡ್ತಿರ್ತಾನೆ, ಇದ್ಲು ಮಾರ್ಕೊಂಡು ಅಲ್ಲಿ ಬೆಟ್ಟದ ಮೇಲ್ಗಡೆ ಅವ್ರ ಮನೆ ಇರುತ್ತೆ, ಕೆಲಸ ಮಾಡ್ಕೊಂಡು ಆರಾಮಾಗಿರ್ತಾನೆ. ಒಂದ್ ದಿನ ಅವನಿಗೆ ಇದ್ಲು ಮಾರ್ಕೊಂಡ್ ಬರಕ್ ಹೋದಾಗ ಅವ್ರ ಪೇರೆಂಟ್ಸ್ ನ ಫುಲ್ ಫ್ಯಾಮಿಲಿ ನೆಲ್ಸಮ್ಮ ಮಾಡಿ ಸಾಯಿಸ್ಬಿಡ್ತಾರೆ ರಾಕ್ಷಸರು, ಡೀಮನ್ಸ್. ಸೊ ನೆಕ್ಸ್ಟ್ ಅವ್ನ್ ಏನ್ ಮಾಡ್ತಾನೆ, ಡೀಮನ್ ಸ್ಲೇಯರ್ ಕಾರ್ಪೊರೇಷನ್ ಹೋಗಿ ಸೇರ್ಕೊಂತಾನ, ಅವನು ಡೀಮನ್ಸ್ ನ ಸಾಯಿಸ್ತಾನ. ಏನಾಗುತ್ತೆ ಅಂತ ಹೋಗಿ ನೋಡಕ್ಕೆ ಡೀಮನ್ ಸ್ಲೇಯರ್ ನ ಚೆಕ್ಔಟ್ ಮಾಡ್ಲೇಬೇಕು. ಇದು ಹೇಗಿದೆ ಅಂತ ನಾನು ಹೇಗೆ ಹೇಳಿ, ಐ ಕಾಂಟ್ ಕಂಪೇರ್ ದಿಸ್ ಡೀಮನ್ ಸ್ಲೇಯರ್ ನ ಒಂಥರ ಒನ್ ಆಫ್ ದ ಹೈಯೆಸ್ಟ್ ಅರ್ನಿಂಗ್ ಆನಿಮೇಸ್ ಅಪ್ಪ ಜಪಾನ್ ಅಲ್ಲಿ. ಡೀಮನ್ ಸ್ಲೇಯರ್ ಸಿಂಧಿ ಆಗಿದೆ, ಟ್ರೈ ಮಾಡಬಹುದು ನೀವು, ಓಕೆನಾ. ಡೀಮನ್ ಸ್ಲೇಯರ್ ಕಾಮಿಡಿ ಹಿಲೇರಿಯಸ್ ಆಗಿದೆ, ಮಸ್ತ್ ಆಗಿದೆ, ಓಕೆನಾ. ಸೊ ಥರ್ಡ್ ಬಂದ್ಬಿಟ್ಟು ಡಿಮನ್ ಸ್ಲೇಯರ್ ಆನಿಮೆ ಮೂವಿ ಇದು, ಸೈಲೆಂಟ್ ವಾಯ್ಸ್ ಅಂತ. ಸೈಲೆಂಟ್ ವಾಯ್ಸ್ ಬಂದ್ಬಿಟ್ಟು ಒಂದು ಮೂಗ ಹುಡುಗಿ ಮತ್ತೆ ಒಬ್ಬ ರೌಡಿ ಹುಡುಗನ್ ಲವ್ ಸ್ಟೋರಿ. ಬಟ್ ಚಿಂದಿ ಇದೆ, ಫಸ್ಟ್ ಒಂದು ಕಾಟ ಕೊಡ್ತಾನೆ, ಆಮೇಲೆ ಇಷ್ಟಪಡ್ತಾನೆ, ಬಟ್ ಲಾಸ್ಟ್ ಅಲ್ಲಿ ದೇವದಾಸ ಆಗಿ ಮೇಲ್ಕೊಟ್ಟೋತಾನೆ. ಬಟ್ ತುಂಬಾ ಚೆನ್ನಾಗಿದೆ, ಆಯ್ತಾ. ಸೀರಿಯಸ್ ಆಗಿ ಚೆನ್ನಾಗಿದೆ. ನಿಮಗೆ ಮುಂಗಾರು ಮಳೆ ಇಷ್ಟ ಆಗಿದೆಯಾ, ಅಕಸ್ಮಾತ್ 86 ಇಷ್ಟ, 96 ಇಷ್ಟ ಆಗಿದೆಯಾ, ಬಟ್ ದೆನ್ ದಿಸ್ ಇಸ್ ಯುವರ್ ಆನಿಮೆ, ಓಕೆನಾ. ನೆಕ್ಸ್ಟ್ ಇಸ್ ಯುವರ್ ನೇಮ್. ಯುವರ್ ನೇಮ್ ಇಸ್ ಆಲ್ಸೋ ಗ್ರೇಟ್ ಯಾರ್. ಯುವರ್ ನೇಮ್ ಬಂದ್ಬಿಟ್ಟು ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್, ಲೈಕ್ ಒಂಥರ ಟೈಮ್ ಲೂಪ್ ಒಳಗಡೆ, ಲೈಕ್ ಒಂದು ಹುಡುಗಿ ತುಂಬಾ ವರ್ಷಗಳಿಂದ ಸತ್ತೋಗಿರ್ತಾಳೆ, ಅವಳು ಟೈಮ್ ಲೂಪ್ ಅಲ್ಲಿ ಒಂದು ಮೆಥಡ್ ನ ಯೂಸ್ ಮಾಡ್ಕೊಂಡ್ ಬಂದ್ಬಿಟ್ಟು ಇವಾಗ ಇರೋ ಟೈಮ್ ಅಲ್ಲಿ ಒಬ್ಬ ಹುಡುಗನ್ನ, ಅಂದ್ರೆ ಲೈಕ್ ಫಾರ್ ಎಕ್ಸಾಂಪಲ್ ಇವಾಗಿನ ಟೈಮಲ್ಲಿ ಒಬ್ಬ ಹುಡುಗಂಗೆ ಏನಪ್ಪ ಹೆಲ್ಪ್ ಮಾಡ್ತೀವಿ ಅಂದ್ರೆ ಅವ್ರ ಆತ್ಮ ಟೈಮ್ ಅಲ್ಲಿ ಎಕ್ಸ್ಚೇಂಜ್, ಒಂದ್ ಬಾಡಿಯಿಂದ ಅವ್ರ ಸೋಲ್ಸ್ ಟೈಮ್ ಅಲ್ಲಿ ಎಕ್ಸ್ಚೇಂಜ್ ಆಗ್ತಿರುತ್ತೆ. ಅವ್ರು ಒಬ್ರನ್ನೊಬ್ರು ಹೆಲ್ಪ್ ಮಾಡ್ಕೊಂಡು ಮೀಟ್ ಮಾಡ್ಕೊಂಡು ಇವನು ಅವ್ರ ಬಾಡಿಗೆ ಬಂದಾಗ ಇವಳು ಹೆಂಗ್ ಬೇಕು ಹಂಗ್ ಯೂಸ್ ಮಾಡ್ಕೊಂಡು ಅವನ ನೀನ್ ಯಾರು ಅಂತ ಕೇಳ್ಕೊಂಡು ಹಂಗೆ ಫ್ರೆಂಡ್ ಆಗ್ತಾರೆ. ಆಮೇಲೆ ಅವನು ಇವಳ ಒಂದು ಆಸ್ಟ್ರಾಯ್ಡ್ ಅಂದ್ರೆ ಒಂದು ಮೇಲ್ಗಡೆ ಒಂದು ಮೀಟಿಯೋರೈಟ್ ಬಿದ್ದ್ಬಿಟ್ಟು ಫುಲ್ ಅವ್ರ ಸಿಟಿ ಡೆಸ್ಟ್ರಾಯ್ ಆಗೋ ಅಷ್ಟೊತ್ತಿಗೆ ಅವ್ನು ಹೋಗಿ ಹೆಲ್ಪ್ ಮಾಡ್ತಾನೆ. ಇದು ಸ್ವಲ್ಪ ಟೈಮ್ ಟ್ರಾವೆಲಿಂಗ್ ಪ್ಲಸ್ ಇದಾಗಿದೆ, ಲೈಟ್ ಆಗಿ ಕನ್ಫ್ಯೂಸ್ ಆಗ್ಬೋದು, ಬಟ್ ಆಸಮ್, ಓಕೆನಾ. ಆಸ್ಕರ್ ಗೆಲ್ಲ ರೆಕಮೆಂಡ್ ಆಗಿದೆಯಪ್ಪ, ಆಸ್ಕರ್ ಹೋಗಿ ಬಂದಿದೆ ವಾಪಸ್ ಈ ಮೂವಿ, ಆಯ್ತಾ, ನೀವು ಟ್ರೈ ಮಾಡ್ಲೇಬೇಕು. ಸೊ ಅಟ್ಯಾಕ್ ಆನ್ ಟೈಟನ್ಸ್, ಡೀಮನ್ ಸ್ಲೇಯರ್, ಡೆತ್ ನೋಟ್ ಅಪ್ಪ ಮರ್ತೆ ಬಿಟ್ಟು ನೋಡಿ ಗುರುವೇ, ಡೆತ್ ನೋಟ್ ಇದು ಕಿಂಗ್ ಆಫ್ ಆನಿಮಲ್ಸ್ ಅಪ್ಪ. ಡೆತ್ ನೋಟ್ ನಿಮ್ಗೆ ಯಾರನ್ನ ನೀತಾ ನೀನು ಒಬ್ಬ ಟಾಪರ್ ಇರ್ತಾನೆ, ಅಕಸ್ಮಾತ್ ನಿಮ್ಗೆ ಏನೋ ಒಂದು ಬುಕ್ ಸಿಗುತ್ತೆ, ಆ ಬುಕ್ ಅಲ್ಲಿ ಯಾರ ಹೆಸರು ಬರೆದ್ರೂ ಅವ್ರು ಬದುಕಲ್ಲ, ಆಯ್ತಾ, ಸತ್ತೋಗ್ತಾರೆ. ಅಂತ ಒಂದು ಬುಕ್ ಸಿಕ್ಕರ್ ನೀವೇನ್ ಮಾಡ್ತೀರಾ, ಏನ್ ಮಾಡ್ಬೋದು, ಆಯ್ತಾ. ಆ ಕಾನ್ಸೆಪ್ಟ್ ಮೇಲೆ ಡೆತ್ ನೋಟ್ ಇರೋದು. ಬಟ್ ಡೆತ್ ನೋಟ್ ಅಲ್ಲಿ ಏನಿದೆ ಅಂದ್ರೆ, ಒಬ್ಬ ಫಸ್ಟ್ ಕ್ಲಾಸ್ ಹುಡ್ಗ ಅವನಿಗೆ ಬೋರ್ ಆಗ್ಬಿಟ್ಟಿರುತ್ತೆ ಲೈಫ್ ಅಲ್ಲಿ, ಅಂತವನ್ಗೆ ಈ ತರ ಒಂದು ಬುಕ್ ಸಿಗುತ್ತೆ ಡೆತ್ ನೋಟ್ ಅಂತ. ಅವ್ನು ಆಕ್ಚುಲಿ ಗಾಡ್ ಆಫ್ ಡೆತ್ ಬೇಕು ಅಂತ ಆಗೋಗೋದು. ಸೊ ಸಿಗುತ್ತೆ ಆ ಬುಕ್ ಅಲ್ಲಿ, ಅವ್ನು ಏನೇನ್ ಮಾಡ್ತಾನೆ, ಯಾರ್ಯಾರ ಹೆಸರು ಬರೀತಾನೆ ಅಂತ. ಫಸ್ಟ್ ವರ್ಷ ಅಲ್ಲಿ ಕ್ರಿಮಿನಲ್ಸ್ ಹೆಸರು ಬರೆದ್ಬಿಟ್ಟು ನಾನು ಜಸ್ಟಿಸ್ ಮಾಡ್ತಾ ಇದೀನಿ, ಎಲ್ಲರಿಗೂ ಒಳ್ಳೇದ್ ಮಾಡ್ತಾ ಇದೀನಿ ಅನ್ಕೊಂತಾನೆ. ಬಟ್ ಹೋಗ್ತಾ ಹೋಗ್ತಾ ಬೇರೆ ತರ ಟರ್ನ್ ಆಗಿ ವರ್ಲ್ಡ್ಸ್ ಬಿಗ್ಗೆಸ್ಟ್ ಕ್ರಿಮಿನಲ್ ಆಗೋ ಚಾನ್ಸಸ್ ಇದೆ. ಸೊ ನಾನು ಜಾಸ್ತಿ ಹೇಳಲ್ಲ, ಹೋಗಿ ಚೆಕ್ ನೋಡಿ, ಆಲ್ರೆಡಿ ತುಂಬಾ ಜಾಸ್ತಿ ಹೇಳ್ಬಿಟ್ಟಿದೀನಿ. ಸೊ ಪ್ಲೀಸ್ ಗೋ ಚೆಕ್ ಇಟ್ ಔಟ್ ಆಲ್ ದ ಅನಿಮೆಸ್ ಆರ್ ರಿಯಲಿ ಗ್ರೇಟ್. 3 ನಿಮಿಷ ಆಗ್ತಾ ಬಂದಿದೆ, ಅಷ್ಟೊಂದು ತುಂಬಾ ಶಾರ್ಟ್ ಆಗಿ ಇಡಬೇಕು ಅಂತ ಟ್ರೈ ಮಾಡ್ತೀನಿ, ಬಿಕಾಸ್ ಜನ ಬೇಗ ಬೇಗ ಕೇಳ್ತಾರೆ ಎಲ್ಲ ಕಾಂಪೌಂಡ್ ಆಗಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೀವು ಸಬ್ಸ್ಕ್ರೈಬ್ ಮಾಡೋಣ ಪ್ಲೀಸ್ 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 ಪ್ಲೀಸ್. ಅಜಿತ್ರ ಅಂತ ಇನಿ, ಐ ನೋ ಐ ಆಮ್ ಟೆಲಿಂಗ್ ಇಟ್ಸ್ ಲೈಕ್ ಓಲ್ಡ್ ಗ್ರಾನಿ ಅಗೇನ್ ಅಂಡ್ ಅಗೇನ್ ಅಂಡ್ ಅಗೇನ್, ಬಟ್ ಪ್ಲೀಸ್ ಸಬ್ಸ್ಕ್ರೈಬ್ ಅಂಡ್ ಗಂಟೆ ಹೊಡೆದ್ ಮರಿಬೇಡಿ, ಅಂದ್ರೆ ಬೆಲ್ ಐಕನ್ ಅಪ್ಪ ಅಪಾರ್ಥ ಮಾಡ್ಕೊಂಬಿಡ್ರಿ.